ಜನಸಂಖ್ಯೆ ಇವತ್ತೆ ಮಾಡ್ಬೇಕನ್ನದ್ದು ಏನಿಲ್ಲ, ಯಾರಿಗೂ ಕೂಡ ಮಂತ್ರಿಗಳು ಹಾಕ್ಬೇಕನ್ನದ್ದೇನಿಲ್ಲ. ಪಾಪ ಜನರು ಸಂಕಷ್ಟದಲ್ಲಿದ್ದಾರೆ, ಪಾಪ ಅವ್ರ ಸಮಸ್ಯೆಗಳನ್ನು ಪರಿಹಾರ ಆಗಲಿ. ಅವ್ರು ಬಹಳಷ್ಟು ನೊಂದಂತ ಟೈಮಲ್ಲೇ ನಾವು ಮಂತ್ರಿಗಳು ತಗೊಂಡು ಕೂಡ ಏನು ಮಾಡೋದೇನಿಲ್ಲ. ಅವ್ರು ಆದಷ್ಟು ಬೇಗನೆ ಇವತ್ತು ಮಹಾರಾಷ್ಟ್ರ ಈ ಭಾಗದಲ್ಲಿ ಮಳೆ ಹವಾಮಾನ ಇಲಾಖೆ ಪ್ರಕಾರ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗಿ ಅವ್ರು ಸೆಟ್ಲ್ ಆಗಲಿ, ಸೆಟ್ಲ್ ಆದ ನಂತರ ಮಂತ್ರಿ ಮಂಡಲ ವಿಸ್ತರಣೆ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ 17 ಜಿಲ್ಲೆಗಳಲ್ಲಿ ಈ ರೀತಿ ಸಾಕಷ್ಟು ಪ್ರಕೃತಿ ವಿಕೋಪದಿಂದ ಹಾನಿಯಾಗಿದೆ. ಸುಮಾರಾಗಿ 4.5 ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆ ನಷ್ಟ ಆಗಿದೆ. 14 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, 50 ಮಂದಿ ನಾಪತ್ತೆ ಆಗಿದ್ದಾರೆ, 3.15 ಲಕ್ಷ ಜನರು ಅವ್ರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ನೆರವಿನಿಂದ ಸುಮಾರಾಗಿ 126 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ 100 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಮೊನ್ನೆ ನಮ್ಮ ಹಣಕಾಸಿನ ಮಂತ್ರಿಗಳಂತ ನಿರ್ಮಲಾ ಸೀತಾರಾಮರು, ಅದೇ ರೀತಿ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಕೂಡ ಬಂದು ನೀವು ಎಷ್ಟು ಹಣವನ್ನು ಕೇಳ್ತೀರೋ ಅಷ್ಟು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಗೃಹಮಂತ್ರಿಗಳಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಸುಮಾರಿಗೆ ಭಾಳಷ್ಟು ನಷ್ಟ ಆಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ತಕ್ಷಣನೇ ಒಂದು 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ನಮ್ಗೆ 10,000 ಕೋಟಿ ಬೇಕು ಅನ್ನೋಂಥ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ತಕ್ಷಣದಂತೆ ಇಲ್ಲಿ ಕೊಡ್ರಿ, 10,000 ಕೋಟಿ ಬೇಕಂತ ಹೇಳಿದ್ದಾರೆ. ನಷ್ಟ ಆಗಿದ್ರು 30-40,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಹಂಗಾಗಿ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಕೊಡುವಂಥ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಸಾಕಷ್ಟು ಈ ಬಾದಾಮಿ ತಾಲೂಕಲ್ಲಿ ಕೂಡ ಸಾಕಷ್ಟು ನಷ್ಟ ಆಗಿದೆ. ಅದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಎಲ್ಲ ಕೂಡ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಕೆಲಸ ಕೂಡ ನಾನು ಮಾಡ್ತಿದ್ದೆ. ಹಂಗಾಗಿ ಈ ಬೆಳೆ ನಷ್ಟ ಆದಂಥವ್ರಿಗೆ ಸಂಪೂರ್ಣವಾಗಿ ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿಲ್ಲ. ಇವತ್ತು ನಾಳೆ ಒಳಗೆ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿ ಬೆಳೆ ಪರಿಹಾರ ಕೂಡ ಎಷ್ಟು ಕೊಡಬೇಕನ್ನೋದನ್ನು ಕೂಡ ತೀರ್ಮಾನ ತಗೊಂಡ. ಅದೇ ರೀತಿ ಮೃತಪಟ್ಟಂಥವ್ರಿಗೆ ಕುಟುಂಬಕ್ಕೆ ಒಂದು ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪ ಹೇಳಿದರು. ಮನೆ ಕಳೆದುಕೊಂಡಂಥವ್ರಿಗೆ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡ್ತೀನಿ ಅಂತ, ಭಾಗಶಃ ಮನೆ ಬಿದ್ದಂಥವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀನಿ ಅಂತ. ನಿರಾಶ್ರಿತರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೆ ತಕ್ಷಣನೇ 10,000 ರೂಪಾಯಿ ಪರಿಹಾರ ಹಣ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮನೆ ಕಟ್ಕೊಳ್ಳೋಕೆ ಆಗಲ್ಲ ಅಂದ್ರೆ 5,000 ರೂಪಾಯಿ ಬಾರಿಗೆ ಮನೆಗೆ 5,000 ರೂಪಾಯಿ ರೆಂಟ್ ಕೂಡ ಕೊಡಬೇಕು ಅಂತ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಹಂಗಾಗಿ ಇವತ್ತು ಸಾಕಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತಿನ 2009 ನಮ್ಮ ಯಡಿಯೂರಪ್ಪನವರು ಈ ಭಾಗದ ಮಾಜಿ ಶಾಸಕರಾದಂಥ ಪಟೇಲ್ ಶೆಟ್ಟಿ ಸಾಹೇಬರು ಸಾಕಷ್ಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ನಮ್ಮ ಭಾಗಶಃ ಸ್ಥಳಾಂತರವನ್ನು ಮಾಡಬೇಕಾಗಿದೆ. ಈ ಸಾರಿ ಮಾಡಬೇಕೆನ್ನಂಥ ಒತ್ತಾಯ ಕೂಡ ಮಾಡಿ ಜನರೆಲ್ಲರಿಂದ ಇವತ್ತು ನೋವನ್ನು ಪಡೀತಾ ಇದ್ದಾರೆ. ನಾನು ಎಲ್ಲ ವರದಿಯನ್ನು ಸನ್ಮಾನ್ಯ ಯಡಿಯೂರಪ್ಪ ಕೊಡುವಂಥ ಕೆಲಸ ಮಾಡಿ ನಂತರ ಸಾಕಷ್ಟು ವಿಷಯಗಳಲ್ಲಿ ಇವತ್ತು ಅವ್ರನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅಲ್ಲೂರು ಸಂತ್ರಸ್ತ ನೆರೆಯ ಯುವಕ ಈಗ ನಿನ್ನಿಲಿಂದ ನಮಗೆ ರಾಮ್ಲೋ ಅವರು ನಿಖಿಲ್ ಅವರು ಬರ್ತಾರಂತೆ, ಅವ್ರ ಕಾರ್ಯಕರ್ತರಾಗಲಿ ಎಲ್ಲರೂ ಬಂದು ನನಗೆ ಹೇಳಿದರು ಟಿಪಿನು ಇರ್ತದ ನಮ್ಮ ಬರ್ತಾರಂತೇಳಿ. ನಾವೆಲ್ಲರೂ 12-1 ಮಟ್ಟ ಕಾದಿವಿ, ಕಾದಾಗ ಬರ್ತಾರೆ, ಸಾಹೇಬರು ಬರ್ತಾರೆ, ನೀವು ರಾಮ್ಲೋ ಅವ್ರು ಬರ್ತಾರೆ, ನಿಖಿಲ್ ಅವ್ರು ಬರ್ತಾರೆ ಅಂತ ಕಾಕೊಂಡು ಹೆಣ್ಣು ಮುಗೊಂಡು ಎಲ್ಲರೂ ನಾವು ಎಲ್ಲರೂ ಎಲ್ಲ ಕಳ್ಕೊಂಡು ಏನೋ ಒಂದು ನಮಗೆ ಒಂದು ಸ್ಪಂದನೆ ಮಾಡ್ಬೋದು, ನಮ್ಮ ನೋವುಗಳನ್ನು ಕೇಳ್ಬೋದು ಅನ್ನೋ ಆಶಯದಲ್ಲಿ ನಾವು ಇದ್ದೀವಿ. ಆದ್ರೆ ಇವತ್ತು ನಾವು ನಿರಾಸೆ ವಹಿಸಿದ್ರು. ಅದ್ರ ಸಂಬಂಧ ಟಿ ಪಿ ಅವ್ರಿಗೆ ಟಿ ಪಿ ಅವ್ರು ಒಂದು ಏನೇನೋ ಉದಾಹರಣೆ ಕೊಡ್ತಾರೆ, ಅಲ್ಲಿ ಸಾಹೇಬರ್ ಕೆಲಸಿತ್ತು, ಇಲ್ಲಿ ಸಾಹೇಬರ್ ಕೆಲಸಿತ್ತು, ಹಂಗೆ ಕೆಲಸ ನಮ್ಮ ಕೆಲಸ ನಾವು ಸತ್ತು ಮುಳುಗೋತ್ನೇ ನಮ್ಮ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಏನಿತ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಬಂದು ನಮ್ಮನ್ನು ಸ್ಪಂದನೆ ಮಾಡಬೇಕಾಗಿತ್ತು. ಕೆಲಸ ಅವರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ನಮ್ಮ ಬಂದು ನೋವುಗಳನ್ನು ಕೇಳಿದ್ರೆ ನಮ್ಗೆ ಏನೋ ಒಂದು ಮನಸ್ಸಿಗೆ ಹಗುರಾಗ್ತಿತ್ತು. ಜನರಿನ ಅವರು ಒಂದು ಉತ್ತರ ಆಗ ನಾವೊಂದು ಉತ್ತರ ಹೇಳ್ಕೊಂಡು ಇವತ್ತು ಮಾಡ್ಲಿಕ್ಕೆ ನಾಳೆ ಮಾಡ್ತಾರಪ್ಪ ಅನ್ನೋ ಭಾವನೆಯಲ್ಲಿ ನಾವಿರ್ತಿದ್ವಿ. ಇವತ್ತೆಲ್ಲ ನೀರಸಾಗಿ ಸಂಬಂಧ ನಮ್ಮ ಎಲ್ಲ ಜನರು ಬೇಸೋತ್ತಾರೆ, ರಾಮ್ಲೋರ್ ಮೇಗೆ ನಿಖಿಲವ್ರ ಮೇಗೆ ಕೋಪಗೊಂಡಿದ್ದಾರೆ ನಮ್ಮಲ್ಲಿ ಹಳ್ಳಿ ಜನ. ಹಾಗಾಗಿ ಅಲ್ಲೂರು ಎಸ್ ಪಿ ಸರ್ ಪಾದಕಟ್ಟಿ ಇದು ಸಾರಿ
ಆಸಂಗ್ ಸರ, ಕಟ್ನಳ್ಳಿ ಹಳದೂರು ಸರ, ಇಂಜಿನಿಯರ್ ಸತಗರ್ ಮುಳುಗಡೆ ಆಗಿದೆ. ಆದ್ರೆ ಅವ್ರ ಊರ್ ಮುಳುಗಿಲ್ಲ ಅಂದ್ರೆ ಅವ್ರ ಭೂಮಿ ಮುಳುಗಿದ್ದಾವ, ಅವ್ರ ಬುಡದಾಗ ಅದಾರ ಸರ್. ಅವ್ರವ್ರು ಎಲ್ಲಿ ಬಂದಿಲ್ರಿ ಅವ್ರು? ಅವ್ರ ಟಿಪಿ ಒಳಗೂ ಇತ್ತಿದ್ರು, ನಮಗ್ ಸಂತೋಷ ಆಗಿತ್ತು ಇವ್ರು ಬರ್ತಾರ ಇದಕ್ಕ. ಆದ್ರೆ ಇದು ಬರ್ಲಾದಕ್ಕ ನಾವ್ ಜನರಿಗೆ ಏನು ಉದ್ದ ಹೇಳ್ಬೇಕು, ನಾವ್ ಏನೇಳು, ನಮ್ಗೆ ತಿಳಿಯೋದಾಗ ಈ ಪರಿಸ್ಥಿತಿ ಆಗಿದೆ. ದಯಮಾಡಿ ಮುಂದಿನ ಹಂಗೇನು ಟೈಮ್ ಸಿಕ್ಕಿರ, ದಯಮಾಡಿ ಇಬ್ರು ಬಂದು ನಮ್ಮ ಸ್ಪಂದನೆ ಕೇಳಿದ್ರ ಒಂದು ಒಳ್ಳೇದಾಗತ್ತೆ ಅನ್ನೋ ವಿಚಾರ ನಮ್ಮ ಭಾವನೆಯಲ್ಲೇ ಐತೆ. ಅದು ತಿಳ್ಕೊಂತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ ವಿಷಯ. ಮಿಕ್ಕಿದ ನಮ್ಮ ಭಾಗದ ಶಾಸಕರು ಮಾಜಿ ಸಿದ್ದರಾಮಯ್ಯ ಅವರು ದಯಮಾಡಿ ಎಲ್ಲಿ ಇದ್ರಿ? ಕಡಿಗೆ ಬಂದು ಒಂದು ಭೇಟಿಯಾರ ಆಗಿ ಹೋರಿ ನಮಗ. ಕಡಿಗೆ ನಮ್ಮ ಕಷ್ಟಗಳನ್ನ ನೋಡ್ಕೊಂಡು ಹೋರಿ, ಪರಿಹರಿಸಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಅಟ್ಲೀಸ್ಟ್ ನಮಗ್ ಬಂದು ಕಷ್ಟಗಳನ್ನ ನೋಡ್ರಿ, ನಮ್ಮ ಭೂಮಿ ನೋಡ್ರಿ, ದನಕರ ನೋಡ್ರಿ, ನಮ್ಮ ಮಕ್ಕಳು ನೋಡ್ರಿ, ನೋಡಿ ನಿಮ್ಗೆ ಏನ್ ಅನ್ಸುತ್ತ ಅದನ್ನ ಅನಿಸಿಕೆಗಳನ್ನ ಹೇಳಿ ಹೋಗ್ರಿ. ಮುಂದೆ ಮಾಡ್ತಿರ ಬಿಡ್ತೀರ ಅದು ನಿಮಗ್ ಬಿಟ್ಟಿದ್ದು, ಆ ಭಗವಂತ ಬಿಟ್ಟಿದ್ದು. ನಾವು ಬದಾಮಿ ತಾಲೂಕಿನ ಅಲ್ಲೂರು ಎಸ್ ಪಿ ಗ್ರಾಮದ ನೆರೆ ಸಂತ್ರಸ್ತರು. ಈ ಗ್ರಾಮದಲ್ಲಿ ನಾವು ಬೆಳಗ್ಗೆಯಿಂದನೂ ಯಾವುದೇ ರೀತಿ ನಮಗೆ ಅನುಕೂಲ ಇಲ್ಲದ್ರೂ ಸರಿ, ನಾವು ಒಂದು ಆಸರೆ ಪಡ್ಕೊಂಡು ಕಾಯ್ಕೊತಾ ಕೂತಿದ್ದೀವಿ. ಒಂದು ಬೆಳಗ್ಗೆಯಿಂದ ನಮ್ಮ ಕುಮಾರಸ್ವಾಮಿ ಅವರ ಚಿರಂಜೀವಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಬರ್ತೀನಿ ತಿಳಿದ್ರು. ಅವರು ಸಹ ನಮ್ಮೂರಿಗೆ ಬರ್ತೀನಿ ಎಂದು ನಮಗೆ ನಿರಾಶೆ ಮಾಡಿ ಹೋಗಿರ್ತಕ್ಕಂಥದ್ದು. ಈಗ ತಾನೇ ನಮ್ಮ ಬಿಜೆಪಿಯ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಸಹ ನಮ್ಮೂರು ಗ್ರಾಮಕ್ಕೆ ಭರ್ತಿ ಬಂದಿದ್ರು. ನಮ್ಮ ಕಾರ್ಯಕರ್ತರಿಗೂ ಮತ್ತು ನಮ್ಮೂರಿನ ಸಮಸ್ತ ಜನತೆಗೆ ಒಂದು ಕಾಯ್ಕೊಂತ ಕೂಡಿಸಿ ಬರಕ್ಕಾಗಲ್ಲ ಅಂತಕ್ಕಂಥದ್ದು ಹೇಳಿ ನಮ್ಮೂರನ್ನ ಒಂದು ನಿರಾಕರಿಸಿದ್ದಕ್ಕೆ ನಮ್ಗೆ ಬಹಳ ಅಸಮಾಧಾನ ಆಗೈತಿ. ಇದರಿಂದ ನಮಗೆ ನೋವಾಗೈತಿ, ನಮಗೆ ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದು ಒಂದು ಮಾನಸಿಕ ನೋವಾಗೈತಿ ಅಂತೇಳಿ ನಾವು ಎಲ್ಲ ಮಾಧ್ಯಮದವರಿಗೆ ಬೇಡ್ಕೊಳ್ತೀವಿ. ಇವರಿಗೆ ನಮಗೆ ಮುಂದರ ಎರಡು ದಿನದೊಳಗ ನಮಗೆ ಈಗ ಒಂದು ಎರಡು ದಿನ ಸಹ ನಮಗೆ ಬರ್ತಾರಂತೇಳಿ ಉತ್ಸುಕದಿಂದ ಇಡೀ ಸಮಸ್ತ ಊರಿನ ಜನರನ್ನ ಮಹಿಳೆಯರನ್ನ ಎಲ್ಲರೂ ಸಹಿತ ಅವರು ಸಹ ನಮಗೆ ಸುಳ್ಳು ಬಿದ್ರು. ನಮ್ಮ ಸ್ವತಃ ನಮ್ಮಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಸದಸ್ಯರು ಸಹಿತ ನಮಗೆ ಸುಳ್ಳು ಬಿದ್ರು, ನಮ್ಮ ಆಸೆಯನ್ನ ನಿರಾಶೆ ಮಾಡಿಬಿಟ್ರು. ಹಾಗಾಗಿ ಈಗ ನಾವು ನಿಮ್ಮ ಮುಖಾಂತರ ನಮಗೆ ಕೇವಲ ಒಂದ್ ಎರಡು ದಿನದಾಗ ನಮಗೆ ಕರೆಸಿ ಅವ್ರು ನಮಗೆ ಸಾಂತ್ವನ ಪಡಿಸಿ ನಮ್ಮ ಮುಂದಿನ ಎಲ್ಲ ಅವಕಾಶಗಳಿಗೆ ಯಥಾಸ್ಥಿತಿ ನೋಡಿಕೊಂಡು ನಮ್ಮ ಮುಂದಿನ ಅವಕಾಶಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಬೆಳಗ್ಗೆ ಬಲಾಮ್ ಕ್ಷೇತ್ರದ ಬರವಿಂದ ಬೈದ್ರು. ಹಾಗೆ ಅವರು ನಸಿಬಿ, ಬೇಲೂರು, ಬನಶಂಕರಿ, ನಾಗರ, ನಂದಿಗೇಶ್ವರ ಪಟ್ಟದಕಲ್ಲು ಮಾರ್ಗವಾಗಿ ಮುಂದೆ ಇಲ್ಲಿ ನಾಗರ, ಹಾಗೆ ಕಡಗಿನಹಳ್ಳಿ ಲಾಯಿ ಈ ಕಡೆ ಮುಂದೊಂದು ಇನ್ನು ಗೊಳೆ ಮುಂದೆ ಕಳಿಸ್ಬಿಟ್ಟ ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ನಿರಾಕ್ಷರ ಸಾಂಪಾನ ಹೇಳಿದ್ದಾರೆ. ಅವ್ರಿಗೆ ಏನೇನು ಬರವಣಿಗೆಯಿಂದ ಭರವಸೆ ಬರವಣಿಗೆಯಿಂದ ಕೊಡಬೇಕಾಗಿದ್ದನ್ನು ಅವ್ರಿಗೆ ತಲುಪಿಸೋಕ್ಕೆ ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ. ಇನ್ನು ಕೆಲವೊಂದು ಎರಡು ದಿನದಲ್ಲಿ ಅವ್ರಿಗೆ ಏನು ಅವ್ರಿಗೆ ಬೆಟ್ಟು ಮುಗಿಸ್ಬೇಕಾಗಿತ್ತು ಎಲ್ಲ ಮುಟ್ತದೆ. ನಿಮ್ಗೆ ಹೇಳಿದಂಗೆ ನಿರಾಸಕ್ತರಿಗೆ ಅಲ್ಲೇ ತುತ್ತು ಇದಾಗಿ ಒಂದು ಮಣಿ ಏನು ಇದಾಯ್ತು ಅಂದರೆ ತಲುಪ್ತಾರೆ. ಪೂರಾ ಅವ್ರಿಗೆ ಒಂದು ಯಾರೋ ಏನು ಡೆತ್ ಇದ್ದಾಗ ಅಂದರೆ 5 ಲಕ್ಷ ಈ ಥರ ಏನೋ ಮಾತಾಡಿ ಹೇಳಿದ್ದಾರೆ. ಸೊ ಹಂಗೆ ಜನರು ಸಹಕರಿಸಿದ್ದಾರೆ. ಸಾಂತ್ವನ ಇನ್ನೇನಪ್ಪ ಅಂತಂದರೆ ಅಂತ ಒಬ್ಬ ಅವ್ರಿಗೆ ನಮ್ಮ ಮತಕ್ಷೇತ್ರಕ್ಕೆ ನಾವು ಬಂದಿವಿ. ಅವರ ಒಂದು ದೂರದೃಷ್ಟಿಕೋನ ಹಾಗೂ ಅವರ ನಮ್ಮ ಮೇಲಿಂತ ಒಂದು ವಿಶ್ವಾಸ ಹೇಗೆ ಕಟ್ಟಿತು.